ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ನಕ್ಸಲರು ಬಾಂಬ್ ಇಟ್ಟಿದ್ದಾರೆ ಅಂತ ಹುಸಿ ಕರೆ ಬಂದಿದೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹುಸಿ ಬಾಂಬ್ ಕರೆ ಬಂದಿದೆ. ಇನ್ನು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನಕ್ಸಲರು ಬಾಂಬ್ ಇಟ್ಟಿದ್ದಾರೆ ಅಂತ ಬೆದರಿಕೆ ಕರೆಯೊಂದು ಬಂದಿರುವಂತದ್ದು. ವಿದ್ಯಾರಣ್ಯಪುರ ಸಬ್ ಇನ್ಸ್ಪೆಕ್ಟರ್ ಮರಿಗೌಡರಿಗೆ ಈ ಕರೆ ಬಂದಿದೆ. ಪ್ರಕಾಶ್ ರಾಥೋಡ್ ಎಂಬಾತ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಈ ರೀತಿ ಬಾಂಬ್ ಇಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಹುಸಿ ಬಾಂಬ್ ಕರೆಯನ್ನು ಅವರು ಮಾಡಿರುವಂತದ್ದು. ಮಧು ವೀಣಾ ಎಂಬ ನಕ್ಸಲರ ಗುಂಪು ಬಾಂಬ್ ಇಟ್ಟಿದೆ ಅಂತ ಕರೆ ಮಾಡಲಾಗಿದೆ. ತಕ್ಷಣವೇ ಅಲರ್ಟ್ ಆದಂತಹ ನಗರ ಪೊಲೀಸರು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ವಡೀರಹಳ್ಳಿ ಬಳಿ ವೀಣಾಳನ್ನ ಪತ್ತೆ ಹಚ್ಚಿದ ಪೊಲೀಸರು ಇದೀಗ ವಿಚಾರಣೆ ವೇಳೆ ನನ್ನ ಗಂಡ ಪ್ರಕಾಶ್ ರಾಥೋಡ್ ನಂಬರ್ ಅಂತ ವೀಣಾ ವಿದ್ಯಾರಣ್ಯ ಪೊಲೀಸರಿಗೆ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ಆಶಿಕ್, ಈಗೇನು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಾಂಬ್ ಇಡಲಾಗಿದೆ ಅಂತ ಏನು ಹುಸಿ ಕರೆ ಬಂದಿತ್ತು, ಸೊ ಇದು ಯಾವಾಗ ನಡೆದಿರೋದು, ಏನ್ ಕತೆ ಅಂತ? ಸೌಮ್ಯ, ಇದೇನು ಬೆಂಗಳೂರು ಕೆಂಪೇಗೌಡ ಒಂದು ವಿಮಾನ ನಿಲ್ದಾಣ ಇದೆ, ಈ ಒಂದು ವಿಮಾನ ನಿಲ್ದಾಣಕ್ಕೆ ಬಾಂಬ್ ಇಡಲಾಗಿದೆ, ಈ ಒಂದು ವಿಮಾನ ನಿಲ್ದಾಣವನ್ನು ಸ್ಫೋಟಿಸ್ತೀವಿ ಅನ್ನುವಂತಹ ಒಂದು ಹುಸಿ ಕರೆ ಏನು ನಗರದ ವಿದ್ಯಾರಣ್ಯಪುರ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ರಾಕೇಶ್ ರಾಥೋಡ್ ಅವರಿಗೆ ಬಂದಿರುವಂತದ್ದು, ಪ್ರಕಾಶ್ ರಾಥೋಡ್ ಅವ್ರಿಗೆ ಬಂದಿರುವಂತದ್ದು. ಏನು 7349551551 ಅನ್ನೋ ಒಂದು ನಂಬರ್ ಇಂದ ಈ ಒಂದು ಕರೆ ಬಂದಿರುವಂತದ್ದು. ಈ ಒಂದು ಕರೆಯನ್ನ ತಕ್ಷಣವೇ ಏನು ಮೇಲ್ವರ್ಗದ ಅಂದ್ರೆ ಉನ್ನತ ಅಧಿಕಾರಿಗಳಿಗೆ ಈ ಒಂದು ಕರೆ ಬಂದ ಅನ್ನುವಂತ ಮಾಹಿತಿಯನ್ನು ಕೂಡ ಏನು ಇನ್ಸ್ಪೆಕ್ಟರ್ ಆಗಿರುವಂತಹ ಪ್ರಕಾಶ್ ಅವರು ರವಾನಿಸ್ತಾರೆ. ತಕ್ಷಣವೇ ಏನು ಕಾರ್ಯ ಪ್ರವೃತ್ತರಾದಂತಹ ಉನ್ನತ ಅಧಿಕಾರಿಗಳು ಯಾರಿದ್ದಾರೆ, ವಿಮಾನ ನಿಲ್ದಾಣವನ್ನ ಸಂಪೂರ್ಣವಾಗಿ ಒಂದು ಶೋಧ ನಡೆಸುವ ಕಾರ್ಯಕ್ಕೆ ಒಂದು ಟೀಮ್ ಅನ್ನ ರಚಿಸಿದ್ರೆ ಇನ್ನೊಂದು ಟೀಮ್ ಅನ್ನ ಸೈಬರ್ ವಿಭಾಗಕ್ಕೆ ಕಳಿಸಲಾಗುತ್ತೆ. ಈ ಒಂದು ನಂಬರ್ ಎಲ್ಲಿಂದ ಬಂತು, ಈ ನಂಬರ್ ಯಾರ್ದು ಅನ್ನೋ ಪತ್ತೆಹಚ್ಚುವ ಕೂಡ ಕೆಲಸವು ತಟತಟನೆ ಅಂತ ನಡೆಯುತ್ತೆ. ಆ ವೇಳೆ ಏನು ಹೊರಬರುವಂತ ಸ್ಫೋಟಕ ಮಾಹಿತಿ ಏನು ಅಂತಂದ್ರೆ, ಇನ್ಸ್ಪೆಕ್ಟರ್ ಪ್ರಕಾಶ್ ರಾಥೋಡ್ ಅನ್ನೋ ವಿಚಾರಿದರೆ, ಅವ್ನು ಇನ್ಸ್ಪೆಕ್ಟರ್ ಯಾರಿದ್ದಾರೆ, ಏನು ಫೋನ್ ಕರೆ ಯಾರ ಮೊಬೈಲ್ಗೆ ಬಂದಿದೆ ಆ ನಂಬರ್ ಅನ್ನ ಕೂಡ ವಿಚಾರಿಸ್ತಾರೆ. ಈ ವೇಳೆ ಬೆಳಕಿಗೆ ಬಂದಿರುವಂತ ಒಂದು ಮಾಹಿತಿ ಏನು ಅಂತಂದ್ರೆ, ಆ ನಂಬರ್ ಸ್ವತಃ ಪ್ರಕಾಶ್ ಏನು ಇನ್ಸ್ಪೆಕ್ಟರ್ ಪ್ರಕಾಶ್ ರಾಥೋಡ್ ಅವರ ಹೆಂಡತಿ ಆಗಿರುವಂತಹ ವೀಣಾಳದ್ದು. ಇನ್ನು ಈ ವೀಣಾ ಯಾಕೆ ತಕ್ಷಣವೇ ಆ ನಂಬರ್ ಅನ್ನು ಕೂಡ ಟ್ರೇಸ್ ಔಟ್ ಮಾಡಿ ವೀಣಾಳನ್ನ ಪೊಲೀಸರು ವಶಕ್ಕೆ ಕೂಡ ಪಡೀತಾರೆ, ಆ ವೇಳೆ ಒಂದು ವಿಚಾರಣೆ ಕೂಡ ನಡೆಯುತ್ತೆ. ವಿಚಾರಣೆ ನಡೆದ ಸಂದರ್ಭದಂತ ಇದು ನಾನು ತನ್ನ ಗಂಡನಿಗೆ ಮಾಡಿರುವಂತ ಒಂದು ಕರೆ ಅಂತ ಕೂಡ ಅವರು ಹೇಳ್ತಾರೆ. ಆದ್ರೆ ಅವಳು ಯಾಕೆ ಈ ರೀತಿ ಬೆದರಿಕೆಯನ್ನು ಒಡ್ಡುವಂತಹ ರೀತಿಯಲ್ಲಿ ಒಂದು ಸಮಾಜದ ಸ್ವಾಯತ್ತತೆಯನ್ನ ಕಾಪಾಡಬೇಕಂತ ಇನ್ಸ್ಪೆಕ್ಟರ್ ಅವ್ರ ಜವಾಬ್ದಾರಿ ಇನ್ಸ್ಪೆಕ್ಟರ್ ಹೆಂಡತಿಯಾಗಿದ್ರು ಕೂಡ ಈ ರೀತಿಯಾದಂತಹ ಮಾತುಗಳನ್ನು ಯಾಕೆ ಆಡಿದ್ದಾಳೆ ಅನ್ನುವಂಥದ್ದು ತುಂಬಾ ಕುತೂಹಲವನ್ನ ಕೆರಳಿಸುವ ಸಂಗತಿ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಇನ್ಸ್ಪೆಕ್ಟರ್ ಆಗಿರುವಂತಹ ಪ್ರಕಾಶ್ ರಾಥೋಡ್ ಮತ್ತೆ ವೀಣಾಳ ನಡುವೆ ಒಂದು ವೈವಾಹಿಕ ಜೀವನದ ಒಂದು ಸಮಸ್ಯೆ ಏರ್ಪಾಡಾಗುತ್ತೆ, ಅಸಮಾಧಾನ ಏರ್ಪಾಡಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಅಸಮಾಧಾನಕ್ಕೆ, ಈ ಒಂದು ವೈಮನಸ್ಸಿಗೆ ಈ ರೀತಿಯಾದಂತಹ ಒಂದು ತೊಂದರೆಯನ್ನ ವೀಣಾ ಕಡೆಯಿಂದ ಉಂಟಾಗಿರುವಂತದ್ದು ಸೌಮ್ಯ. ಹಾಗೆ ಈಗ ಅವರು ಕರೆ ಮಾಡಿದಂಥವರು ಮಧು ವೀಣಾ ಎಂಬ ನಕ್ಸಲರ ಗುಂಪು ಈ ರೀತಿಯಾಗಿ ಬಾಂಬ್ ಇಟ್ಟಿದೆ ಅಂತ ಕರೆ ಮಾಡಿದಾಗ ಹೇಳಿರುವಂತದ್ದು, ಸೊ ಈ ಸಂಬಂಧಪಟ್ಟಂತೆ ಈಗ ಪ್ರಕಾಶ್ ರಾಥೋಡ್ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆಯಾ ಅಂತ? ಖಂಡಿತ, ಏನು ಈಗಾಗಲೇ ಉನ್ನತ ಅಧಿಕಾರಿಗಳು ಈ ಬಗ್ಗೆ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಸೌಮ್ಯ. ಇನ್ನು ಮಧು ಅನ್ನುವಂತಹ ಒಂದು ಮಹಿಳೆ ಕೂಡ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇನ್ನು ಈ ವೀಣಾ ಅನ್ನೋರು ಈ ಹಿಂದೆನೆ ಏನು ಒಂದು ವೈವಾಹಿಕ ಜೀವನದಲ್ಲಿ ಒಂದು ಅಸಮಾಧಾನ ಉಂಟಾಗಿ ವೀಣಾಳನ್ನ ದೂರ ಇಡುವಂತ ಕೆಲಸ ಈ ಪ್ರಕಾಶ್ ರಾಥೋಡ್ ಅನ್ನುವಂತ ಇನ್ಸ್ಪೆಕ್ಟರ್ ಮಾಡ್ತಾನೆ. ಆ ಬಳಿಕ ಮಧು ಅನ್ನೋ ವ್ಯಕ್ತಿ ಮಧು ಅನ್ನೋ ಇನ್ನು ಮಹಿಳೆ ಯಾರಿದ್ದಾರೆ ಅವಳ ಜೊತೆಗೂ ಕೂಡ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದ ಅನ್ನುವಂಥದ್ದು ಸದ್ಯದ ಮಾಹಿತಿ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಕೂಡ ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಯಾಕಂತ ಹೇಳಿದ್ರೆ ಇವಾಗ ಈ ಬಳಿಕ ಅಷ್ಟೇ ವಿಚಾರ ನಡೀತಾ ಇದೆ, ಆ ಬಳಿಕ ಅಷ್ಟೇ ಅದರಲ್ಲೊಂದು ಕ್ಲಿಯರ್ ಆಗಿರುವಂತ ಒಂದು ಮಾಹಿತಿ ಸಿಗ್ಬೇಕಾಗಿತ್ತು ಸೌಮ್ಯ. ಈ ರೀತಿಯಾಗಿ ಹುಸಿ ಬಾಂಬ್ ಕರೆಯನ್ನ ಮಾಡ್ತಾ ಇರುವಂತದ್ದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬಾರಿ ನಾವು ಕೇಳಿರ್ತೇವೆ ಕೂಡ. ಈಗ ಮತ್ತೆ ಈಗ ಏರ್ಪೋರ್ಟ್ಗೆನೆ ಹುಸಿ ಬಾಂಬನ್ನ ಇಟ್ಟಿದ್ದೇವೆ ಅಂತ ಒಂದು ಕರೆಯನ್ನ ಮಾಡಿ ಸುಳ್ಳು ಸುದ್ದಿಯನ್ನ ಹಬ್ಬಿಸಿರುವಂತದ್ದು. ಈಗಲೂ ಅಟ್ ಪ್ರೆಸೆಂಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ, ಸೊ ಏನು ಪೊಲೀಸ್ ಏನಾದ್ರೂ ಮಾಹಿತಿಯನ್ನ ನೀಡಿದ್ದಾರಾ?
ಸೌಮ್ಯ, ಇನ್ನು ಈಗ ಸದ್ಯ ಏನು ಉನ್ನತ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಮತ್ತು ವಶಕ್ಕೆ ಪಡೆದುಕೊಂಡಿರುವಂತಹ ವೀಣಾ ಜೊತೆ ಒಂದು ವಿಚಾರಣೆ ಕೂಡ ನಡೆಸ್ತಾ ಇದೆ. ನೀವು ಹೇಳಿದ ಹಾಗೆ ಏನು ಈ ಒಂದು ಇದೊಂದು ಟ್ರೆಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಅಸಮಾಧಾನ ಉಂಟಾದ್ರೆ, ಒಂದು ವೈಮನಸ್ಸು ಉಂಟಾದ್ರೆ ಫೋನ್ ಮಾಡಿಕೊಂಡು ಒಂದು ಬೆದರಿಕೆ ಕರೆಯನ್ನ ಏನು ಹಾಕುವಂತಹ ಒಂದು ಟ್ರೆಂಡ್ ಏನು ಟ್ರೆಂಡ್ ಅನ್ನೋದು ಸೆಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಏನು 2017 ಹೊಸ ವರ್ಷದ ಆಚರಣೆಯ ವೇಳೆ ಕೂಡ ಏನು ಎಂ ಜಿ ರೋಡ್ ಏನು ಹೊಸ ವರ್ಷದ ಆಚರಣೆಯನ್ನು ಗಮ್ಮತ್ತಿಂದ ಆಚರಿಸುವಂತಹ ಏರಿಯಾ ಅಂತಾನೆ ಕರೆಸಲ್ಪಡುವಂತಹ ನಗರದ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ಗೂ ಕೂಡ ನಾವು ಬಾಂಬ್ ಇಟ್ಟಿದ್ದೀವಿ ಅನ್ನುವಂತಹ ಒಂದು ಉಸಿಕಾರಿ ಪೊಲೀಸ್ ಇಲಾಖೆಗೆ ಬಂದಿತ್ತು. ಜೊತೆಗೆ ಏನೊಂದು ಇತ್ತೀಚೆಗೆ ಪ್ರವೀಣ್ ಪೂಜಾರಿ ಏನು ಭೂಗತ ಪಾತಕಿ ಅಂತ ನಾವ್ ಏನ್ ಕರಿತೀವಿ ಅಲ್ಲಿನ ಪ್ರಭಾವಿ ವ್ಯಕ್ತಿಯಾಗಿರುವಂತಹ ಪ್ರವೀಣ್ ಪೂಜಾರಿ ಅವರ ಹೆಸರಲ್ಲೂ ಕೂಡ ಈ ತರಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಅದೇ ರೀತಿ ಅದೇ ಒಂದು ಮನಸ್ಥಿತಿಯಲ್ಲಿ ಇದು ಕೂಡ ನಡೆದಿದೆ ಅನ್ನುವಂತ ನಾವು ಊಹಿಸಬಹುದು ಅಷ್ಟೇ. ಆದ್ರೆ ಈಗ ವಿಚಾರಣೆ ನಡೀತಾ ಇದೆ. ಆ ಬಳಿಕವಷ್ಟೇ ಇನ್ನಷ್ಟು ಅದಕ್ಕೊಂದು ಸಂಪೂರ್ಣ ಏನು ಪ್ರಕರಣ ಅನ್ನೋದು ಸಂಪೂರ್ಣ ಮಾಹಿತಿ ಸಿಗ್ಬೇಕಾಗಿದೆ ಸೌಮ್ಯ. ಓಕೆ, ಧನ್ಯವಾದ ಆಶಿಕ್ ಮುಲ್ಕಿ ತಮ್ಮೆಲ್ಲ ಮಾಹಿತಿಗಾಗಿ.